ಇವತ್ತು ಅಕ್ಕಿ ಪಾಯಸ ಮಾಡೋಣ. ಅಕ್ಕಿ ಪಾಯಸಕ್ಕೆ ಹಾಲು, 1 ಲೀಟರ್ ಹಾಲು ಕುದಿಸಕ್ಕಿಟ್ಬಿಟ್ಟಿದ್ದೀನಿ. ಅದರಲ್ಲಿ ಕೇಸರ್ ಹಾಕ್ತಾ ಇದ್ದೀನಿ. 1 ಲೀಟರ್ ಹಾಲಿಗೆ 1 ಹಿಡಿ ಅಕ್ಕಿ 2 ಗಂಟೆ ಟೈಮ್ ನೆನೆಸ್ಕೊಂಡು ಆ ಅಕ್ಕಿನೂ ಹಾಕ್ತಾ ಇದ್ದೀನಿ. ಇದರಲ್ಲಿ ಬಾನ್ಸ್ಮತಿ ಅಕ್ಕಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕೀರಲ್ಲಿ. ಸೊ ಇದನ್ನು ಒಂದು ಕಡೆ ಕುದಿಸಕ್ಕಿಟ್ಬಿಡೋಣ. ಇದು 1-1.5 ಗಂಟೆ ಟೈಮ್ ಕುದಿಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ಕುದ್ದು ಬಂದಿದೆ. ಅಕ್ಕಿ ನೋಡಿ ಬೆಂದೋಗಿದೆ. ಇದನ್ನು ಸ್ವಲ್ಪ ಲೈಟಾಗಿ ಈ ರೀತಿ ಮತ್ತಿ ಮಾಡ್ಕೊಳ್ಳೋಣ. ಯಾಕಂದರೆ ಅನ್ನ ಹಾಲಲ್ಲಿ ಮಿಕ್ಸು ಚೆನ್ನಾಗಿರುತ್ತೆ. ಈ ರೀತಿ ಮತ್ತಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಅದು ಹಾಲು ಕುದ್ದು ಕುದ್ದು ನೋಡಿ ಅಕ್ಕಿ ಹಾಲಲ್ಲೇ ಬೆಂದೋಗಬೇಕು. 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಯಾಲಕ್ಕಿ ಪುಡಿ ಒಂದು ಕಡೆ. ಇವಾಗ ಡ್ರೈ ಫ್ರೂಟು ಫ್ರೈ ಮಾಡ್ಕೊಳ್ಳೋಣ. ಬಾದಾಮು, ಗೋಡಂಬಿ ಮತ್ತು ಚಿರಂಜಿ ಇದು 3 ಸಹ ಇದರಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅಕ್ಕಿ ಕೀರು ರೆಡಿ ಆಗಿಬಿಟ್ಟಿದೆ. ಇದು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಮೇಲುಗಡೆ ಆ ಡ್ರೈ ಫ್ರೂಟು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೀರು ರೆಡಿ ಆಗಿಬಿಟ್ಟಿದೆ. ಅಕ್ಕಿ ಪಾಯಸ ರೆಡಿ.